ತಂದೆ ತಾಯಿಗಳು ದೇವರು. ತಂದೆಗಿಂತ ದೊಡ್ಡ ಗುರುವಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಪ್ರಪಂಚ ಪೂರ್ತಿ ನಿನ್ನ ವಿರುದ್ಧ ಬಿದ್ದರು, ನಿನ್ನ ಹಿಂದೆ ನಿನ್ನ ತಂದೆ ತಾಯಿಗಳು ಸದಾ ಇರ್ತಾರೆ. ಈ ರೀತಿ ಎಷ್ಟೋ ಮಾತುಗಳನ್ನು, ಎಷ್ಟೋ ಶುಭಾಷಿತಗಳನ್ನು ನಾವು ಕೇಳಿರ್ತೀವಿ. ಪ್ರತಿಯೊಬ್ಬ ಪೋಷಕರು ತನ್ನ ಮಕ್ಕಳು ಯಾವತ್ತೂ ತಾವು ಪಟ್ಟ ಕಷ್ಟಗಳನ್ನು ಪಡಬಾರ್ದು ಅಂತ, ತಮ್ಮ ಮಕ್ಕಳ ಸುಖ ಸಂತೋಷಕ್ಕಾಗಿ ತಾವು ಜೀವನ ಪೂರ್ತಿ ಕಷ್ಟಪಡ್ತಿರ್ತಾರೆ. ಮಗನಿಗೆ ಸ್ವಲ್ಪ ಜ್ವರ ಬಂದರೂ ತಾಯಿಗೆ ತಡ್ಕೊಳ್ಳೋಕೆ ಆಗಲ್ಲ. ಮಗಳ ಮೂಡು ಸ್ವಲ್ಪ ಅಪ್ಸೆಟ್ ಆಗಿದೆ ಅಂತ ಗೊತ್ತಾದರೂ ತಂದೆಗೇನೋ ಹೇಳೋದು ಕಳವಳ. ಇಷ್ಟು ಪ್ರೀತಿ, ಇಷ್ಟು ಮಮತೆ ನಮ್ಮ ಈಗಿನ ಜನ್ರೇಷನ್ ಪೇರೆಂಟ್ಸೇ ತೋರಿಸ್ತಿರೋದು. ಆದರೆ ಅವ್ರಿಗೆ ಗೊತ್ತಿಲ್ಲದೇ ತಮ್ಮ ಕುರುಡು ಪ್ರೀತಿಯಿಂದ ತಮ್ಮ ತಮ್ಮ ಮಕ್ಕಳನ್ನು ಹೇಡಿಗಳನ್ನಾಗಿ ಮಾಡ್ತಿದ್ದಾರೆ, ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಬರದೇ ಇರೋ ರೀತಿ ಮಾಡ್ತಿದ್ದಾರೆ. ತಮ್ಮ ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು ವಸ್ತುಗಳ ಬೆಲೆ, ಊಟದ ಬೆಲೆ ಗೊತ್ತಿಲ್ಲದೆ ಇರೋ ಹಾಗೆ ಮಾಡ್ತಿದ್ದಾರೆ. ತಮ್ಮ ಮಕ್ಕಳಿಗೆ ತಮ್ಮ ಪ್ರೀತಿಯ ಕನ್ನಡಕವನ್ನು ತೊಡಿಸಿ ಈ ಹಾಳಾದ ಪ್ರಪಂಚವನ್ನು ಸುಂದರವಾಗಿ ಕಾಣೋ ರೀತಿ ಮಾಡ್ತಿದ್ದಾರೆ. ಈ ವಿಷಯಗಳು ಯಾವುದೋ ಈ ಪೋಷಕರ ತಲೆಗೆ ಯಾಕೆ ಬರ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನನ್ನ ಮಗ, ನನ್ನ ಮಗಳು ಅಂತ ನೀವು ಅವರನ್ನು ಮಕ್ಕಳಿದ್ದಾಗಿಂದ ಮುದ್ದಾಗಿ ಬೆಳೆಸಿರ್ತೀರ. ಅವರು ದೊಡ್ಡವರಾಗಿ ನಿಮ್ಮ ಮಾತು ಕೇಳದೇ ಇದ್ದಾಗ ನೀವೇ ಡಿಸಪಾಯಿಂಟ್ ಆಗ್ತೀರ. ಅವ್ರನ್ನ ಯಾವ ಕಷ್ಟದ ಕೆಲಸನೂ ಮಾಡೋಕೆ ಕೊಡದೆ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ತೀರ. ಮುಂದೆ ಅವರಿಗೆ ಸಣ್ಣ ಕೆಲಸನೂ ಕಷ್ಟ ಅನ್ನಿಸ್ದಾಗ ಕೆಲಸಕ್ಕೆ ಬರೆದವನೇ ಅಂತ ನೀವೇ ಬೈತೀರ. ಅವ್ರ ಜೀವನದ ಅರ್ಧ ಭಾಗವನ್ನು ಪೋಷಕರಾಗಿ ನೀವೇ ಕವಳಿಸಿರ್ತೀರ. ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸ್ವಂತ ನಿರ್ಧಾರವನ್ನು ತಗೊಳಕ್ಕೆ ಬರದ ಹಾಗೆ, ಪ್ರತಿ ವಿಷಯನೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಹಾಗೆ ಅವರನ್ನ ಸಣ್ಣವರಿದ್ದಾಗಿಂದಲೇ ಪ್ರೋಗ್ರಾಮ್ ಮಾಡ್ತೀರ. ಯಾಕೆ? ನೀವು ಪಟ್ಟ ಕಷ್ಟಗಳನ್ನೆಲ್ಲ ಅವರಿಗೂ ಕೊಡಿ. ಅವರನ್ನು ನಿಮ್ಮ ಥರ ಸಾವಿರ ಯುದ್ಧಗಳನ್ನು ನೋಡಿದ ಯೋಧನ ಥರ ತಯಾರು ಮಾಡಿ. ನೀವು ಮಾತ್ರ ಜೀವನದಲ್ಲಿ ಕಷ್ಟಪಟ್ಟು ಸ್ಟ್ರಾಂಗ್ ಆಗಬೇಕು, ನಿಮ್ಮ ಮಕ್ಕಳು ಹೊರ ಪ್ರಪಂಚ ಕಾಣದೆ ಹಾಗೆ ಉಳಿಬೇಕಾ? ಇದ್ಯಾವ ನ್ಯಾಯ? ಇನ್ನು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ದಯವಿಟ್ಟು ನೀವು ಪೋಷಕರು ಖುಷಿಪಡಿ. ಪಕ್ಕದ ಮನೆಯವರಿಗೆ ಸ್ವೀಟ್ ಹಂಚಿ, ಸೆಲೆಬ್ರೇಟ್ ಮಾಡಿ. ಯಾಕಂದರೆ ನಿನ್ನ ಮಗ ಅಥವಾ ಮಗಳು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರಂದರೆ ಅವ್ರು ನಿಮಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಅರ್ಥ ಅಲ್ಲ, ಅವರಿಗೆ ನೀವಿಲ್ಲದೇನೂ ಬದುಕೋ ಶಕ್ತಿ ಬಂದಿದೆ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಯಾರ ಹಂಗೂ ಇಲ್ಲದೆ ಅವರು ಎವರೆಸ್ಟ್ ಎತ್ತರಕ್ಕೆ ಬೆಳೀತೀವಿ ಅನ್ನೋ ನಂಬಿಕೆ ಅವರಿಗೆ ಬಂದಿದೆ ಅಂತ ಅರ್ಥ. ಎಷ್ಟೋ ಜನರ ಮನೆಯಲ್ಲಿ ನಾಲ್ಕತ್ತೆ ವಯಸ್ಸಾದರೂ ಇನ್ನೂ ಪೋಷಕರ ನೆರಳಲ್ಲೇ ಬದುಕೋ ನಾಲಾಯಕ್ ನನ್ನ ಮಕ್ಕಳಿಗಿಂತ ನಿನ್ನ ಮಗ ಅಥವಾ ಮಗಳು ಶ್ರೇಷ್ಠ ಅಂತ ಖುಷಿಪಡಿ. ನನ್ನ ಪ್ರಕಾರ ಹೇಳೋದಾದರೆ ಬಿದ್ದಾಗ ಬಂದು ನೋಡಿ ಎಬ್ಬಿಸುವವರು ಒಳ್ಳೆಯ ಪೋಷಕರಲ್ಲ. ನೀನು ಬಿದ್ದಿದ್ಯಾ, ನೀನೇ ಹೇಳಬೇಕು ಅಂತ ಮಕ್ಕಳಿಗೆ ಹೇಳೋರೆ ನಿಜವಾದ ಒಳ್ಳೆಯ ಪೋಷಕರು.